ಹಲೋ ಮಹೇಶ್, ನಾನು ವರುಣ್ ಮಾತಾಡೋದು. ಇದು ಓ ನೆಗೆಟಿವ್ ಬ್ಲಡ್ ಬೇಕಿತ್ತು, ಅರ್ಜೆಂಟ್. ಹೌದು, ಅಂದರೆ ಫ್ರೆಂಡ್ ಒಂದು ಆಕ್ಸಿಡೆಂಟಲ್ಲಿ ಕೆ ಎಮ್ ಸಿಲಿ ಅಡ್ಮಿಟ್ ಆಗಿದ್ದಾರೆ. ಹೌದು, ಅರ್ಜೆಂಟ್ ಬೇಕಿತ್ತು ಓ ನೆಗೆಟಿವ್. ಕೇಳು 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 ಕೇಳು, ಎಲ್ಲರ ಹತ್ರ ಕೇಳು. ಹೌದು, ಅರ್ಜೆಂಟ್ ಬೇಕಿತ್ತು. ಹೌದು, ಓಕೆ 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 ಓಕೆ. ಹಲೋ ವಿನೀತ್, ನಾನು ವರುಣ್ ಮಾತಾಡೋದು. ಇದು ಓ ನೆಗೆಟಿವ್ ಬ್ಲಡ್ ಬೇಕಿತ್ತು, ಅರ್ಜೆಂಟ್. ಹೌದು, ಫ್ರೆಂಡ್ ಅಂದರೆ ಕೆ ಎಮ್ ಸಿಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಹೌದು, ಅರ್ಜೆಂಟ್ ಬೇಕಿತ್ತು. ಶಾ, ನೀನು ಸೇವ್ ಮಾಡಿ ಇಡಬೇಕಿತ್ತು ಬ್ಲಡ್ ಗ್ರೂಪ್. ಆಯಿತು, ಸರಿ, ಈಗ ಕೇಳು ಎಲ್ಲರ ಹತ್ರ ಒಂದ್ಸಲ. ಹೌದು, ಅರ್ಜೆಂಟ್ ಓ ನೆಗೆಟಿವ್ ಆಯ್ತಾ? ಸರಿ 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 ಸರಿ. ಮಿತ್ರರೇ ನಮಸ್ಕಾರ. ಈಗ ನೋಡಿದಿರಲ್ಲ, ಒಬ್ಬ ತನ್ನ ಮಿತ್ರನಿಗಾದಂತಹ ಆಕ್ಸಿಡೆಂಟ್ ಆದಾಗ ಅವರು ಬ್ಲಡ್ಡನ್ನು ಹುಡುಕ್ತಾ ಇದ್ದಾನೆ, ತುಂಬ ಜನರ ಹತ್ರ ಕೇಳ್ತಾ ಇದ್ದಾನೆ. ಈ ರೀತಿಯ ಪ್ರಸಂಗಗಳು ನಮ್ಮ ಜೀವನದಲ್ಲಿ ಅನೇಕ ಬಾರಿ ಆಗಿರುತ್ತೆ. ಸೊ ಇದಕ್ಕೆ ಏನು ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಒಂದು ಉಪಾಯವನ್ನು ಈ ರೀತಿ ನಾವು ಪ್ರಯತ್ನ ಮಾಡಬಹುದು ಅಂತ ಅಂದ್ಕೊಳ್ತೇವೆ. ಬೇರೆ ಬೇರೆ ರೀತಿ ಪ್ರಯತ್ನ ಮಾಡ್ತೇವೆ ನಾವು. ಉದಾಹರಣೆಗೆ ವಾಟ್ಸಪ್ ಗ್ರೂಪ್ಗಳಿರ್ತವೆ ತುಂಬ ನಮ್ಮ, ಅವುಗಳಲ್ಲಿ ನಾವು ಮೆಸೇಜ್ ಹಾಕ್ತೇವೆ, ಆ ಮುಖೇನ ಡೋನರ್ಸ್ ಸಿಗ್ತಾರೆ ನಮಗೆ. ಅಥವಾ ಇನ್ನು ಬ್ಲಡ್ ಡೊನೇಟ್ ಮಾಡುವಂಥ ಸಂಸ್ಥೆಗಳೇ ಅನೇಕ ಸಮಾಜದಲ್ಲಿ ಇದ್ದಾವೆ. ಆದರೆ ಇದರ ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ವ್ಯವಸ್ಥೆಯನ್ನು ರೂಢಿಸಿಕೊಳ್ಳಬಹುದು ಅನ್ನೋದಕ್ಕೆ ಒಂದು ಯೋಚನೆ ಮಾಡಬಹುದು, ಒಂದು ಪ್ರಯತ್ನ ಮಾಡ್ಬೋದು. ಅದೇನು ಅಂತಂದರೆ, ಈಗ ಸಾಮಾನ್ಯವಾಗಿ ನಾವು ಒಬ್ಬ ವ್ಯಕ್ತಿ ಪರಿಚಯ ಆದ ತಕ್ಷಣವೇ ಅವರ ಫೋನ್ ನಂಬರನ್ನು ಕೇಳ್ತೇವೆ, ಅವ್ರ ಊರು ಕೇಳ್ತೇವೆ, ಪರಿಚಯ ಮಾಡ್ಕೊಳ್ತೇವೆ, ನಿಮ್ಮ ಮೊಬೈಲ್ ನಂಬರ್ ಕೊಡಿ ಅಂತ ಕೇಳ್ತೇವೆ. ಆ ಸಂದರ್ಭದಲ್ಲಿ ನಾವು ಅವರ ಮೊಬೈಲ್ನ ನಂಬರನ್ನು ಸೇವ್ ಮಾಡುವಾಗ ಅವರ ಹೆಸರಿನ ಮುಂದುಗಡೆಗೆ ಅವರ ಬ್ಲಡ್ ಗ್ರೂಪನ್ನು ನಾವು ಸೇವ್ ಮಾಡುವುದನ್ನು ರೂಢಿ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ನಾವು ಯಾವ ಗ್ರೂಪಿನ ವ್ಯಕ್ತಿ ನಾವು ಸೇವ್ ಮಾಡ್ಕೊಳ್ತೇವೆ ತಕ್ಷಣವೇ ಆ ಗ್ರೂಪಿನ ವ್ಯಕ್ತಿಗಳನ್ನು ನಾವು ಕನೆಕ್ಟ್ ಆಗಲಿಕ್ಕೆ ಅಥವಾ ಅವರನ್ನು ಸಂಪರ್ಕ ಮಾಡಲಿಕ್ಕೆ ಬಹಳ ಸಹಾಯವಾಗುತ್ತೆ. ಸೊ ಹಾಗಾಗಿ ಈಗ ಉದಾಹರಣೆಗೆ ಮಹೇಶ ಅಂತ ಅಂದ್ಕೊಳ್ಳಿ ನೀವು. ಮಹೇಶ ಓ ಪಾಸಿಟಿವ್, ಓ ಮತ್ತು ಮುಂದಗಡೆ ಪ್ಲಸ್ ಹಾಕಿಬಿಟ್ರೆ ಆಯಿತು, ಓ ಪಾಸಿಟಿವ್ ಅಥವಾ ಓ ನೆಗೆಟಿವ್ ಅಷ್ಟೇ ಹಾಕಿದರೆ. ಒಂದು ಎಚ್ಚರಿಕೆ ತಗೊಳ್ಬೇಕಾಗಿರೋದೇನು ಅಂತಂದರೆ, ಎಲ್ಲರದ್ದು ಕೂಡ ಒಂದೇ ಥರನಾಗಿ ನಾವು ಸೇವ್ ಮಾಡ್ತಾ ಬರಬೇಕು. ಉದಾಹರಣೆಗೆ ಓ ಮುಂದಗಡೆ ಸ್ಪೇಸ್ ಕೊಡದೇ ನಾವು ಪಾಸಿಟಿವ್ ಅಥವಾ ನೆಗೆಟಿವ್ ಹಾಕಿದರೆ ಇದೇ ರೀತಿ ಎಲ್ಲರನ್ನು ಸೇವ್ ಮಾಡಬೇಕು. ಅಂದರೆ ನಿಮಗೆ ಸರ್ಚ್ ಮಾಡುವಾಗ ಮೊಬೈಲ್ನಲ್ಲಿ ಈಸಿ ಆಗುತ್ತೆ, ಒಂದೇ ಕಡೆ ಲಿಸ್ಟ್ ಔಟ್ ಆಗುತ್ತೆ. ಹೀಗೆ ನಾವು ಒಂದು ವ್ಯಕ್ತಿಯ ಸಂಪರ್ಕ ಅಥವಾ ಒಂದು ಮೊಬೈಲ್ ನಂಬರ್ ತಗೊಳ್ಳುವಾಗ ನಾವು ಇದನ್ನು ರೂಢಿಸಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಈಗ ಆ ವ್ಯಕ್ತಿ ಕೇಳ್ತಾ ಇದ್ದಾನೆ, ನೀನು ಸೇವ್ ಮಾಡಲಿಲ್ವಾ ಅಥವಾ ನಿನ್ನ ಹತ್ರ ಯಾರಾದರೂ ಪರಿಚಯ ಇಲ್ವಾ ಅಂತ ಕೇಳ್ತಾ. ನನ್ನ ಕಾಂಟ್ಯಾಕ್ಟ್ನಲ್ಲಿ ಸುಮಾರಾಗಿ 1,000, 2,000, 3,000 ಹೆಚ್ಚು ನಂಬರ್ಗಳಿರ್ತವೆ. ಆ ಎಲ್ಲರದ್ರ ಮುಂದಗಡೆ ಸೇವ್ ಮಾಡುವ ಸಂದರ್ಭದಲ್ಲಿ ನಾವೇನಾದರೂ ಅವರ ಬ್ಲಡ್ ಗ್ರೂಪನ್ನು ಸೇವ್ ಮಾಡ್ಕೊಂಡ್ಬಿಟ್ರೆ ಬಹಳ ದೊಡ್ಡ ಒಂದು ಬ್ಲಡ್ ಗ್ರೂಪಿನ ಬ್ಯಾಂಕೇ ನಮ್ಮ ಮೊಬೈಲ್ನಲ್ಲಿ ನಮ್ಮ ಕೈಯಲ್ಲಿ ಸಿಕ್ಕಾಗುತ್ತೆ. ನಾವು ಮತ್ತು ಪರಿಚಿತರಿರುವ ಕಾರಣ ಸಹಜವಾಗಿ ನಾವೇನು ಮಾಡ್ಬೋದು ಅಂಥೇಳಿದ್ರೆ ನೇರವಾಗಿ ಅವರನ್ನು ಪರಿಚಯದಿಂದ ಕರೆದು ಇಂಥದ್ದೊಂದು ಅವಶ್ಯಕತೆ ಇದೆ, ನಿಂದು ಎ ಪಾಸಿಟಿವ್ ಅಲ್ವಾ ಅಥವಾ ಇಂದು ಓ ನೆಗೆಟಿವ್ ಅಲ್ಲ ಅಂತ ಕೇಳಲಿಕ್ಕೆ ಆಗುತ್ತೆ. ಇದನ್ನು ನಾವು ರೂಢಿಸಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಏನಾದರೂ ಅವಶ್ಯಕತೆ ಇದ್ದಾಗ ಕೂಡಲೇ ಅವರಿಗೆ ಬ್ಲಡ್ ಸಿಗುವಂತಹ ಒಂದು ಸಹಕಾರಿಗಳಾಗಬಹುದು ಅಂತ ಅಂದ್ಕೊಳ್ತೀನಿ. ಸಮಾಜದ ಕೆಲಸ ಮಾಡಬೇಕು, ದೇಶದ ಕೆಲಸ ಮಾಡಬೇಕು ಅಂತ ಎಲ್ರಿಗೂ ಅನ್ನಿಸ್ತಾ ಇದೆ. ಇದು ಕೂಡ ಒಂದು ಸಮಾಜ ಮತ್ತು ಅಥವಾ ದೇಶದ ಕೆಲಸವೇ ಇದು ಕೂಡ. ಇದು ಸಮಾಜದ ಒಂದು ಸಣ್ಣ ಒಂದು ನಮ್ಮಲ್ಲಿಯ ಒಂದು ಸಣ್ಣ ಬದಲಾವಣೆ ನಮ್ಮಲ್ಲಿ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಪ್ರೇರಣೆ ಕೊಡುತ್ತೆ ಅನ್ನೋದಕ್ಕೆ ಇದನ್ನು ನಾವು ರೂಢಿಸಿಕೊಂಡ್ರೆ, ಈ ಪ್ರಯತ್ನವನ್ನು ಇವತ್ತಿನಿಂದಲೇ ಪ್ರಾರಂಭ ಮಾಡಿದರೆ ಖಂಡಿತವಾಗಿಯೂ ಕೂಡ ಯಾರಿಗೆ ಅವಶ್ಯಕತೆ ಇದೆಯೋ ಅದು ತ್ವರಿತಗತಿಯಲ್ಲಿ ಆ ಪೇಷೆಂಟ್ಗೆ ಬ್ಲಡ್ ಸಿಗುವಂತೆ ಆಗುತ್ತೆ. ಇದು ಒಂದು ಭಾಗ. ಇನ್ನು ಅನೇಕ ಬ್ಲಡ್ಡನ್ನು ನಾವು ಕೇಳುವಾಗ ಗ್ರೂಪ್ಗಳಲ್ಲಿ ಪೋಸ್ಟ್ ಮಾಡುವಾಗ ನಾವು ಅನೇಕ ತಪ್ಪುಗಳನ್ನು ಮಾಡ್ತೇವೆ. ಏನು ಅಂತ ಹೇಳಿದರೆ, ಬ್ಲಡ್ಡು ಬೇಕಾಗಿರುವುದು ಸತ್ಯ ಇರುತ್ತೆ, ಅದನ್ನು ನಾವು ಹಾಕ್ತೇವೆ.
ಅವರು ಪೇಷಂಟ್ ಹೆಸರು ಹಾಕ್ತೇವೆ, ಆಸ್ಪತ್ರೆ ಹಾಕ್ತೇವೆ, ಅವ್ರ ಮೊಬೈಲ್ ನಂಬರ್ ಕೊಡ್ತೇವೆ, ಎಷ್ಟು ಯೂನಿಟ್ ಬೇಕು ಅಂತ ಅನ್ನೋದನ್ನು ಹೇಳ್ತೇವೆ, ಮತ್ತು ಯಾವ ಗ್ರೂಪ್ ಬೇಕು ಅನ್ನೋದನ್ನು ಕೇಳ್ತೇವೆ. ಆದರೆ ಒಂದನ್ನು ನಾವು ಮರ್ತಿರ್ತೇವೆ, ಯಾಕಂದರೆ ನಮಗೆ ಅದು ಆದಷ್ಟು ಬೇಗ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಪಾಸ್ ಮಾಡ್ತಾ ಇರ್ತೇವೆ ಗ್ರೂಪ್ಗಳಲ್ಲಿ. ಆದರೆ ಯಾವತ್ತು ಬೇಕು ಅಥವಾ ಇದು ರಿಕ್ವೈರ್ಮೆಂಟ್ ಯಾವತ್ತು ಇತ್ತು ಅಂತ ಅನ್ನೋದನ್ನು ಮರೆತು ಬಿಡ್ತೇವೆ. ಆ ಡೇಟ್ ಹಾಕದೇ ಇದ್ದ ಪರಿಣಾಮವಾಗಿ ಒಂದು ವಾರದ ನಂತರವೂ ಅದು ಸರ್ಕ್ಯುಲೇಟ್ ಆಗ್ತಾ ಇರ್ತದೆ. ಹಾಗಾಗಿ ಅದೇನಾಗತ್ತೆ ಅಂದರೆ, ಆ ಪೇಷಂಟು ಆರಾಮಾಗಿ ಮನೆಗೆ ಹೋದ ನಂತರ ಕೂಡ ಅವರಿಗೆ ಅನೇಕ ಕಾಲ್ಗಳು ಬಂದಿರುವಂಥ ಉದಾಹರಣೆಗಳಿದ್ದಾವೆ. ಹಾಗಾಗಿ ನಾವು ಯಾರಿಗೆ ಗ್ರೂಪ್ನಲ್ಲಿ ಬ್ಲಡ್ ಬೇಕು ಅಂತ ಹೇಳಬೇಕಾದ್ರೆ ಅದರ ಕೊನೆಯ ಭಾಗದಲ್ಲಿ ಆ ದಿನಾಂಕವನ್ನು ನಾವು ಮೆನ್ಷನ್ ಮಾಡಿಬಿಟ್ರೆ, ಒಂದು ವಾರದ ನಂತರವೋ ಅಥವಾ 10 ದಿನದ ನಂತರ ಇನ್ನೆಲ್ಲೋ ನೋಡಿದರೆ ಅಥವಾ ಸರ್ಕ್ಯುಲೇಟ್ ಆದಾಗಲೂ ಕೂಡ ಇದು 10 ದಿನದ ಹಿಂದಿನ ಒಂದು ವಿಷಯ ಅಂತ ಗೊತ್ತಾಗತ್ತೆ. ಹಾಗಾಗಿ ಮತ್ತೆ ಮತ್ತೆ ಫೋನ್ ಮಾಡುವುದನ್ನು ನಿಲ್ಲುತ್ತೆ. ಸೊ ಇದನ್ನೊಂದು ಎಚ್ಚರಿಕೆಯನ್ನು ನಾವು ವಹಿಸಬೇಕಾಗತ್ತೆ. ಹಾಗಾಗಿ ಈ ಥರ ಬ್ಲಡ್ ಗ್ರೂಪ್ ಅಥವಾ ಅವುಗಳನ್ನು ನಮ್ಮ ಕಾಂಟ್ಯಾಕ್ಟಿನಲ್ಲಿ ಆ್ಯಡ್ ಮಾಡಿಕೊಳ್ಳುವುದನ್ನು ನಾವು ಇವತ್ತಿನಿಂದಲೇ ಪ್ರಾರಂಭ ಮಾಡಿದರೆ, ನಮ್ಮ ಕಡೆಯಿಂದ ಸಮಾಜಕ್ಕೆ ಈ ಥರ ಅವಶ್ಯಕತೆ ಇದ್ದಾಗ ನಾವು ತ್ವರಿತಗತಿಯಲ್ಲಿ ಅವರಿಗೆ ಈ ಬ್ಲಡ್ಡನ್ನು ಒದಗಿಸ್ಲಿಕ್ಕೆ ಸಹಾಯ ಆಗುತ್ತೆ. ನಾವೆಲ್ಲರೂ ಈ ಪ್ರಯತ್ನ ಮಾಡೋಣಲ್ವೇ. ಧನ್ಯವಾದ.